Hi guys, welcome to NS Creations of an YouTube channel. Guys, nanu sagarichal gowda ivondu vedadalli nanu nimge en telisikodtene andre namo ondu mobile lock screen ge agirbodu wallpaper ge agirbodu navu picture na add madkontivi ade riti ondu notification bar gonu kuda neevu picture na add madkonbodu neevu yara ondu picture na nimmo ondu notification bar ge add madkonbeku ankonirthiro avaru ondu picture notification bar ge yav riti picture na add madkonbeku anno ondu complete information ivondu vedadalli nanu nimge telisikodtene illi neevu nodta irodu navu wallpaper ge yav riti picture na add martivu ade ಅದೇ ರೀತಿ ಸೇಮ್ ನಾವು ಲಾಕ್ ಸ್ಕ್ರೀನ್ಗೂ ಕೂಡ ಆ್ಯಡ್ ಮಾಡ್ಕೊಬೋದು. ಯಾವುದೇ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಆಗಿದ್ರು ಕೂಡ ಈ ರೀತಿ ಲಾಕ್ ಸ್ಕ್ರೀನ್ಗೆ ಪಿಕ್ಚರ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಈ ರೀತಿ ನೀವು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ ಒಂದು ಅಪ್ಲಿಕೇಶನ್ ಬೇಕಾಗತ್ತೆ. ಒಂದು ಅಪ್ಲಿಕೇಶನ್ ಯಾವುದು ಅಂತ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಫಸ್ಟ್ ಇಲ್ಲಿ ನೀವು ನೋಡ್ತಿರೋ ನಾರ್ಮಲ್ ನೋಟಿಫಿಕೇಶನ್ ನಮಗೆ ಈ ರೀತಿ ಇರುತ್ತೆ. ನಂತರ ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪರ್ಮಿಷನ್ನ ಕೇಳುತ್ತೆ, ಡ್ಯುವಲ್ ಸಿಮ್ ಅಂತ ಇರುತ್ತೆ, ಮತ್ತು ಅದಕ್ಕೆ ನೀವು ಅಲೋನ ಕೊಡಬೇಕಾಗತ್ತೆ. ಮತ್ತು ಇಲ್ಲಿ ನೀವು ನೋಡ್ತಾ ಆಕ್ಸೆಸಿಬಿಲಿಟಿ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಪರ್ಮಿಷನ್ಸ್ಗಳಿಗೆ ನೀವು ಅಲೋನ ಕೊಡಬೇಕಾಗತ್ತೆ. ನೆಕ್ಸ್ಟ್ ನೋಟಿಫಿಕೇಶನ್ ಇರುತ್ತೆ, ನೋಟಿಫಿಕೇಶನ್ ಪರ್ಮಿಷನ್ ಮೇಲೆ ನೀವು ಮತ್ತೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಅಪ್ಲಿಕೇಶನ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇದಕ್ಕೂ ಕೂಡ ಅಲೋನ ಕೊಡಬೇಕಾಗತ್ತೆ. ಮತ್ತೆ ಇಲ್ಲಿ ನೀವು ಬ್ಯಾಕ್ಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ ನಂತರ ಅಲ್ಲಿ ನೀವು ನೋಡ್ತಾ ಆನ್ ಇರುತ್ತಲ್ಲ, ಇದು ಆನ್ ಇರಬೇಕಾಗತ್ತೆ ಯಾವಾಗಲೂ. ಇದು ಆಫ್ ಆಯಿತು ಅಂದರೆ ಏನಾಗುತ್ತೆ ಅಂತ ಅಂದರೆ ನಮಗೆ ಪಿಕ್ಚರ್ ಆ್ಯಡ್ ಮಾಡಿರುವಂಥದ್ದು ಶೋ ಆಗೋದಿಲ್ಲ. ಮತ್ತು ಕಲರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕಲರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಕಸ್ಟಮ್ ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಸೆಲೆಕ್ಟ್ ಅಂತ ಇರುತ್ತಲ್ಲ, ಸೆಲೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಗುತ್ತೆ, ನಿಮ್ಮ ಒಂದು ಫೋಟೋ ಗ್ಯಾಲರಿನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಗುತ್ತೆ, ಫೋಲ್ಡರ್ಸ್ಗಳನ್ನ ಓಪನ್ ಮಾಡ್ಕೊಬೇಕಾಗತ್ತೆ. ನೀವು ಯಾರ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಂಡ್ರೆ ಆ ಒಂದು ಪಿಕ್ಚರ್ ಯಾವ ಒಂದು ಫೋಲ್ಡರ್ ಇದೆ ಅಂತ ನೋಡ್ಕೊಬೇಕಾಗತ್ತೆ. ಈ ರೀತಿ ಕ್ರಾಪ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ, ಬೇಗ ಅಂತ ಪೋರ್ಷನ್ ಕಾಣೋ ರೀತಿ. ಮತ್ತು ಟಾಪಲ್ ಸೆಲೆಕ್ಟ್ ಅಂತ ಇರುತ್ತಲ್ಲ, ಸೆಲೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಇವಾಗ ಏನಾಗಿರುತ್ತೆ ಅಂದರೆ ಈ ಒಂದು ನೋಟಿಫಿಕೇಶನ್ ಬಾರ್ಗೆ ನಾವು ಆ್ಯಡ್ ಮಾಡಿರುವಂಥ ಪಿಕ್ಚರ್ ಆ್ಯಡ್ ಆಗಿರುತ್ತೆ. ನೀವು ಚೇಂಜ್ ಮಾಡಬೇಕು ಅಂದ್ರೂ ಕೂಡ ಸೇಮ್ ಅದೇ ರೀತಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬೇರೆ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ, ಮತ್ತು ಇಲ್ಲಿ ಸೆಲೆಕ್ಟ್ ಅಂತ ಇರುತ್ತಲ್ಲ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ ಏನಾಗುತ್ತೆ ಅಂದರೆ ನೋಟಿಫಿಕೇಶನ್ ಬಾರ್ಗೆ ನೀವು ಯಾರೋ ಒಂದು ಪಿಕ್ಚರ್ನ ಆ್ಯಡ್ ಮಾಡಿರ್ತೀರೋ ಅವರ ಒಂದು ಪಿಕ್ಚರ್ ಪರ್ಫೆಕ್ಟ್ಲಿ ಆ್ಯಡ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ನಮಗೆ ಶೋ ಆಗ್ತಾ ಇರುತ್ತೆ. ಈ ರೀತಿ ನಿಮ್ಗೆ ಯಾರದೇ ಒಂದು ಪಿಕ್ಚರ್ನ ನಿಮ್ಮ ಒಂದು ನೋಟಿಫಿಕೇಶನ್ ಬಾರ್ಗೆ ಆ್ಯಡ್ ಮಾಡ್ಕೊಬೋದು. ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ನಲ್ಲಿ ಸಿಗುತ್ತೆ, ಬಟ್ ಪ್ಲೇ ಸ್ಟೋರಲ್ಲಿ ಇರುವಂಥದ್ದು ಫ್ರೀ ಇರೋದಿರೋದಿಲ್ಲ, ಇದಕ್ಕೆ ಬೈ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಟೆಲಿಗ್ರಾಮ್ನಲ್ಲಿ ಕೊಟ್ಟಿರ್ತೇನೆ. ಟೆಲಿಗ್ರಾಮ್ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಡೌನ್ಲೋಡ್ ಮಾಡ್ಕೊಂಡು ನಂತರ ಓಪನ್ ಮಾಡ್ಕೊಂಡು ಇನ್ನಿಸ್ ಕ್ರಿಯೇಷನ್ 7 ಅಂತ ಸರ್ಚ್ ಮಾಡ್ಕೊಬೇಕಾಗತ್ತೆ. ಸರ್ಚ್ ಮಾಡಿದ್ರೆ ಅಂದರೆ ಟಾಪಲ್ಲಿ ಪಿನ್ನಡ್ ಮೆಸೇಜ್ ಅಂತ ಇರುತ್ತೆ, ಅಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಲಿಂಕ್ 100% 110% ಕೊಟ್ಟಿರ್ತೀನಿ. ನೀವು ಪಿನ್ನಡ್ ಮೆಸೇಜ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.